ನಮಸ್ತೆ ಅಮ್ಮ ನಿಮ್ಮ ಹೆಸರು? ತುಂಬಾ ಖುಷಿ ಆಯ್ತಾಯ್ತು, ಸುಮಾರು ದಿನದಿಂದ ಟ್ರೈ ಮಾಡ್ತಿದ್ದೆ ಸರ್. ಓ ಹೌದಾ? ನಿಮ್ಮ ವಿಡಿಯೋಸ್ ಎಲ್ಲ ಕೇಳ್ತೀನಿ, ತುಂಬಾ ಲೇಟ್ ಮಾಡ್ತಿದ್ದೀರಿ ಸರ್. ಮೊದ್ಲೊಂದ್ ಸರಿ ಕರೆ ಮಾಡಿದ್ದೆ ಸರ್, ಕಾಲ್ ಸಿಕ್ಕಿತ್ತು ಮತ್ತೆ ಕನೆಕ್ಟ್ ಆಗಿಲ್ಲ, ಕಟ್ ಆಗೋಯ್ತು. ಓಕೆ, ಈಗ ನೀವು ಫಸ್ಟ್ ಟೈಮ್ ಮಾತಾಡ್ತಿರೋದಾ? ಅದೇ ಒಂದ್ ಸರಿ ಯಾವಾಗೋ ಸಿಕ್ಕಿತ್ತು ಮತ್ತೆ ಕಾಲ್ ಕಟ್ ಆಗೋಯ್ತು ತಕ್ಷಣ. ಇರ್ಲಿ ಅಮ್ಮ, ಎಲ್ಲಿಂದ ಫೋನ್ ಮಾಡ್ತಿರೋದು? ಬೆಂಗಳೂರಿಂದ ಸರ್, ಯಜ್ಞಳ್ಳಿ. ಯಜ್ಞಳ್ಳಿ ಯಜ್ಞಳ್ಳಿ ಕ್ಲಾಸ್ ಬೆಂಗಳೂರು. ಓಕೆ ಓಕೆ ಓಕೆ. ಅಂದ್ರೆ ಈ ಮಾಗಡಿ ರೋಡ್? ಹೌದು, ಸುಂಕುತ್ ಕಟ್ಟೆ ಅಂತಾರಲ್ಲ. ಓಕೆ 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 ಓಕೆ. ಈ ಮುಂಚೆ ನೀವು ಕಾರ್ಯಕ್ರಮಕ್ಕೆ ಕರೆ ಮಾಡಿ ತುಂಬಾ ಹೊತ್ತು ಮಾತಾಡಿದ್ರ? ಇಲ್ಲ ಇಲ್ಲ ಸರ್, ಸಿಕ್ಕಿಲ್ಲ ಮಾತಾಡಿಕೆ. ಇರ್ಲಿ ಅಮ್ಮ, ಏನು ಮಾಡ್ಕೊಂಡಿರೋದು? ನಾವು ಹೌಸ್ ವೈಫ್ ಸರ್. ಹೌಸ್ ವೈಫ್? ಇಬ್ರು ಗಂಡ ಮಕ್ಳು ಅವರೇ. ಮಕ್ಳಿದಾರೆ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತೀರಾ? ತುಂಬಾ ದಿನದಿಂದ ನೋಡ್ತಾ ಇದೀವಿ ಸರ್. ತುಂಬಾ ಎಷ್ಟು ಸಾಂತ್ವನ ಹೇಳ್ತೀರಿ, ಎಷ್ಟೊಂದ್ ಜನಕ್ಕೆ ಎಷ್ಟು ಮನಸ್ಸು ಮುಟ್ಟು ತರ ಹೇಳ್ತೀರಾ, ನಂಗ್ ತುಂಬಾ ಖುಷಿ ಆಗ್ತಾ ಇದೆ ಸರ್. ನಿಮ್ಮಂತವ್ರು ದೇಶದಲ್ಲಿ ತುಂಬಾ ಜನ ಹುಟ್ಟಿ ಇನ್ನ ಎಲ್ಲ ನಿಮ್ತರ ಹೇಳಿ ಒಳ್ಳೇದಾದ್ರೆ ಪ್ರಪಂಚ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಎಷ್ಟು ಖುಷಿ ಆಯ್ತೈತೆ, ನಿಮ್ ಮಾತು ಕೇಳಿನೇ ಅರ್ಧ ಖುಷಿ ನಮ್ಗೆ. ಅರೆ, ನಿಮ್ಮ ಎಲ್ಲ ದುಃಖವನ್ನ ಮರ್ತಂಗಾಡ್ತಿದ್ದೀರಿ. ನಮ್ಗೆ 53 ವರ್ಷ, ಮದ್ವೆ ಆಗಿ 34 ವರ್ಷ ಆಯ್ತು. ನಮ್ಮ ಯಜಮಾನ್ರು ಕೆಇಬಿ ಕೆಲ್ಸ, ಇನ್ನು 2 ವರ್ಷ ಐತೆ ರಿಟೈರ್ಡ್ ಆಗೋದು. ಮಕ್ಕಳು ಒಬ್ಬ 33 ವರ್ಷ, ಒಬ್ಬ 29 ವರ್ಷ. ಇಬ್ರು ಗಂಡ ಮಕ್ಳು. ಚಿಕ್ಕವನೊಬ್ಬ ನೋವು ಮಾಡ್ತಾವ್ನೆ ಸರ್, ಅದು ನಮ್ಗೆ ನಾವು ಗೌಡಸ್. ಅವರು ಮಡವಾಳ್ರು, ಅಗಸರು ಅಂತಾರಲ್ಲ ಅವರು. ಅದಕ್ಕೆ ನಮ್ ಕಡೆ ನಮ್ ತುಂಬಾ ಫ್ಯಾಮಿಲಿಗೂ ತುಂಬಾ ಕುಟುಂಬದವ್ರು ನಾವು. ನಮ್ ಬಾವ ಮೈದ ಎಲ್ಲ ಕೆಇಬಿಲೆ ಎಲ್ಲ ಬೆಂಗಳೂರಲ್ಲಿ ಅವ್ರೆ. ಜಾತಿ ಅಂದ್ರೆ ಯಾರು ಒಪ್ಪಲ್ಲ. ಅದಕ್ಕೆ ಎಲ್ಲಿ ಕೇಳೋದ ಅಂತ ಅನ್ಕೊಂಡು ಮಾಡಿದೆ ಸರ್. ತುಂಬಾ ಖುಷಿ ಆಗ್ತಾ ಇದೆ ಮಾತಾಡಕ್ಕೆ. ಅದೇ ಮಕ್ಕಳಿಗೋಸ್ಕರ ಆದ್ರೆ ಜಾತಿ ಅಡ್ಡ ಬರುತ್ತಲ್ವಾ, ಅದು ಸುಮಾರು ದಿನಿಂದ ಏನಿಲ್ಲ, ಫ್ರೆಂಡ್ಸ್ ಜೊತೆಲೆ ಓದ್ತಾ ಇದ್ದವರು. ಅದಕ್ಕೆ ಅವನು ಕೇಳ್ಬಿಟ್ಟು ಸುಮ್ನಾಗೋದ, ಆತರ ಏನ್ ಮಾಡಿಲ್ಲ. ತುಂಬಾ ನೀವ್ ಹೇಳ್ತಿರಲ್ಲ ಆತರ ಏನ್ ಮುಂದುವರ್ದಿಲ್ಲ. ಯಾರು ಮಕ್ಳು? ಇಬ್ರು ಒಳ್ಳೆಯವ್ರ ಮಕ್ಳು. ಅವ್ರ ದೊಡ್ಡವನೊಬ್ಬ ಬ್ಯಾಂಕ್ ಕೆಲ್ಸ, ಲೋನ್ ಕೊಟ್ಟಿಲ್ಲ ಅಂದ್ರೆ ಕಲೆಕ್ಟ್ ಮಾಡ್ತಾರಲ್ಲ ಅದ್ ಮಾಡ್ತಾರೆ. ಚಿಕ್ಕವನ ಫಿಶ್ ಟ್ಯಾಂಕ್ ಅಂಗಡಿ ಇಟ್ಕೊಂಡು ಪಕ್ಷಿಗಳೆಲ್ಲ ಸಾಕೋದು ಅದನ್ನು ಮಾಡ್ತಾವ್ರ ಮನೇಲೆ. ಮನೇಲೆ ಮಾಡ್ತಾರ? ಮನೆ ಮೇಲ್ಗಡೆ ಮನೆ ಫುಲ್ ಒಂದು ಮನೆ ಪಕ್ಷಿಗಳು ಸಾಕೋದು. ಓಕೆ ಓಕೆ ಓಕೆ. ಫಿಶ್ ಟ್ಯಾಂಕ್ ಅಂಗಡಿ ಕೆಲ್ಸಕ್ಕೆ ಹೋಗೋದು, ಎರಡೂ ಕೆಲ್ಸ ಮಾಡ್ತಾವ್ರೆ. ಮಕ್ಳೆಲ್ಲ ಬುದ್ಧ ಅಂತಾರೆ. ಆದ್ರೆ ಮಕ್ಳುಗಳಿಗೆ ಒಂದೊಂದ್ ದಾರಿ ಎಂತೆಂತ ಸಿಗ್ತಾರೋ, ಒಂದೊಂದ್ ಮದುವೆ ಮಾಡೋದ್ರ ಚಿಂತೆ ನಮ್ಗೆ. ಅದ್ರ ಬಗ್ಗೆ ಕೇಳಕ್ಕೆ ಮಾಡಿದೆ ಸರ್. ತಪ್ಪೇನಿಲ್ಲ ಅಲ್ವಾ? ಹಾಗೇನಿಲ್ಲ ಅಮ್ಮ. ನನ್ಗನ್ಸುತ್ತೆ ಈಗ ನೀವೇನು ಕೇಳ್ತಾ ಇದ್ದೀರಾ, ನೀವೇನು ಹೇಳಿದ್ರಿ, ನನಗಿಲ್ಲಿ ಬಹಳ ಮುಖ್ಯವಾಗಿ ಅನಿಸಿದ್ದು ಈ ಪ್ರೀತಿ ವಿಚಾರ ಬಿಡಿ, ನಾನು ಆಮೇಲೆ ಮಾತಾಡ್ತೀನಿ. ಆದರೆ ನನ್ನ ಮಕ್ಕಳು ಒಳ್ಳೆಯವರು ಅಂತ ಎಷ್ಟು ಜನರ ತಂದೆ ತಾಯಿ ಬಾಯಲ್ಲಿ ಈ ಮಾತು ಬರಲಿಕ್ಕೆ ಸಾಧ್ಯ ಇವತ್ತಿಗೆ? ಏ, ಇವತ್ತು ಎಷ್ಟೋ ಮಕ್ಕಳು ಹಾಳಾಗಲಿಕ್ಕೆ ಮೂಲ ಕಾರಣ ಮಕ್ಕಳ ಮುಂದೆ ಒಮ್ಮೆನಾದರೂ, ಇಲ್ಲ ಕಣೋ ನನ್ನ ಮಗ ಒಳ್ಳೆಯವನು, ಅವನೇನು ತಪ್ಪದಾರಲಿದ್ರು ನಾವು ತಲೆ ತಗ್ಸುವಂಥದ್ದು, ಅವನೇನು ಮಾಡಲ್ಲ ಅಂದರೆ, ಯಾವಾಗ ನನ್ನ ಮಗ ಏನೂ ಒಳ್ಳೆ ಕೆಟ್ಟದ್ದು ಮಾಡಲ್ಲ, ಅವನ ಮೇಲೆ ನನಗೆ ನಂಬಿಕೆ ಇದೆ ಅಂತ ಅವನಿಗೆ ಕೇಳಿಸೋ ಥರ ಇನ್ನೊಬ್ಬರ ಜೊತೆ ಮಾತಾಡ್ತಿರಲ್ಲ, ಇವನೇನೋ ತಪ್ಪು ದಾರಿಲಿ ಹೋಗ್ತಿದ್ರು, ಅಯ್ಯೋ ನನ್ನ ಅಪ್ಪ ಅಮ್ಮ ಎಷ್ಟು ನಂಬಿಕೆ ಇಟ್ಕೊಂಡವ್ರೆ, ಅಯ್ಯಪ್ಪ ಹೆಂಗೆ ಇಂಥ ದಾರಿಲಿ ಹೋಗೋದು ಬೇಡ ಅಂತ. ಯಾಕಂದರೆ ಭಾವನಾತ್ಮಕವಾಗಿ ಬದಲಾವಣೆ ಮಾಡೋದನ್ನು ಕಲಿಬೇಕೇ ಹೊರತು ಅವ್ರಿಗೆ ನಾವು ಹೊಡೆದು ಬೈದು ಅಬ್ಬಬ್ಬಾದ್ರೆ ಮಕ್ಕಳನ್ನು ಕಳ್ಕೊಳ್ತೀವಿ ಹೊರತು ಇನ್ನೇನೂ ಆಗೋದಿಲ್ಲ. ಅಣ್ಣ, ನಾಳೆ ನಿಮ್ಮ ಮಕ್ಕಳು ಬದುಕೇನು ಎಂತವ್ರು ಸಿಗ್ತಾರೆ ನೋಡಮ್ಮ, ನಾಳೆ ಬಗ್ಗೆ ಯಾರೇನು ಹೇಳಲಿಕ್ಕಾಗಲ್ಲ. ಹಿಂಗೆ ಅಂತ ಇಲ್ಲ, ಅದು ಜಾತಿ ಒಂದೇನೋ ಬೇರೇನೋ, ಕೆಲಸ ಯಾವುದೋ, ಬಂದವಳು ಹೇಗಿರ್ತಾಳೆ, ಇವರು ಹೇಗಿರ್ತಾರೆ, ಇಲ್ಲಿ ನಾನು ಹೇಳೋದು ನಮ್ಮ ಮಕ್ಕಳು ಎಷ್ಟೇ ಅದ್ಭುತ ಅಥವಾ ಬರೋರು ಎಷ್ಟೇ ಅದ್ಭುತ ಆದರೂ ಮದುವೆಗೆ ಮುಂಚೆ ಇರೋ ಬದುಕೇ ಬೇರೆ, ಆನಂತರ ಆಗಬೇಕಾಗಿರೋ ಒಂದು ಹೊಂದಾಣಿಕೆನೇ ಬೇರೆ.
ಯಾಕಂದರೆ ಚಿಕ್ಕ ಪುಟ್ಟ ತಪ್ಪುಗಳು ಇವಳಲ್ಲಿ ಕಂಡು ಬರ್ಬೋದು ಅಥವಾ ಆತನಲ್ಲಿ ಕಂಡು ಬರ್ಬೋದು. ಏ ಬಿಡು ಹೋಗಲಿ ಪರವಾಗಿಲ್ಲ ಅಂತ ಕ್ಷಮಿಸೋ ಗುಣ ಇದ್ದರೆ ಆ ದಾಂಪತ್ಯ ಬಹಳ ಅದ್ಭುತವಾಗಿರುತ್ತೆ. ಆದರೆ ನೀವು ಇನ್ನೂ ಮಕ್ಕಳಿಗೆ ಮದುವೆ ಮಾಡೋದು ಅದು ತುಂಬ ಯೋಚನೆ ಮಾಡಿಕೊಂಡು ಕೂತ್ಕೊಳ್ಬೇಡಿ. ನೀವು ಯೋಚನೆ ಮಾಡಿದ್ರಿಂದ ಏನು ಒಳ್ಳೇದಾಗಲ್ಲ ಅಬ್ಬಾ, ಅಂದರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ ಅಷ್ಟೇ. ಒಂಚೂರು ದುಡ್ಡು ಖರ್ಚು ಮಾಡಿ. ನಾವು ಆರೋಗ್ಯಾಗಿದ್ದೀವಿ ಸರ್, ಯೋಚನೆ ಮಾಡಿ ಮಾಡಿ ನಾನು ತುಂಬಾ ನರ್ವಸ್ ಆಗೋಗಿದ್ದೆ. ನಿಮ್ ಮಾತುಗಳು ವಿಡಿಯೋಗಳು ಕೇಳಿ 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 ಅಯ್ಯೋ ಪ್ರಪಂಚ ಇಷ್ಟೇ ಅಲ್ವಾ, ಇವತ್ತು ಇರ್ತೀವಿ ನಾಳೆ ಹೋಯ್ತೀವಿ, ನೀರಿನ ಮೇಲೂ ಗುಳ್ಳೆ ಹಂಗೆ ಜೀವ, ಯಾವಾಗಂದ್ರೆ ಅವಾಗ ಹೊಂಟೈತದೆ, ಯಾಕೆ ಚಿಂತೆ ಮಾಡ್ಬೇಕು ಅನ್ನೋದು ನಿಮ್ ಮಾತು ಕೇಳಿ ಕೇಳಿ ನಾನೇ ಸಮಾಧಾನ ಮಾಡ್ಕೋತೀನಿ. ಇಲ್ಲ ತಾಯಿ, ನನಗೆ ಕೇಳಿನಿ ನಮ್ ಖುಷಿ ಎಷ್ಟು ಶಾಂತವಾಗಿ ಇರ್ಬೇಕು ಅಂದ್ರೆ ಇಷ್ಟೇ ಜೀವನ, ಪ್ರಪಂಚ ಅಂದ್ರೆ ಇಷ್ಟೇ. ಇಂತೆ ಕೆಟ್ಟ ಜನಗಳ ಜೊತೆ ಎಷ್ಟು ನೀವ್ ಎಷ್ಟು ಮನ್ಸು ಮುಟ್ಟುವಂಗ ಮಾತುಗಳು ಆಗ್ತಿರೋ ಒಬ್ಬೊಬ್ರಿಗೆ, ಅವ್ರಿಗೂ ಎಲ್ಲಾರು ಎಲ್ಲಾರು ಹಂಗೆ ಇದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಲ್ವಾ ಪ್ರಪಂಚ ಅನ್ಸುತ್ತೆ ನನ್ಗೆ. ಇಲ್ಲಮ್ಮ, ನಿಮ್ಮಂಥವ್ರು ಇದ್ದೀರಾ, ನಿಮ್ಮಂಥವ್ರು. ಸಿ, ನಾವು ಒಳ್ಳೇದು ಮಾಡುವುದು ಎಷ್ಟು ಶ್ರೇಷ್ಠವೋ ಆ ಒಳ್ಳೆಯದನ್ನು ಹೇ ಈತ ಒಳ್ಳೇದು ಮಾಡ್ತಿದ್ದಾನೆ, ನನಗೆ ಬಹಳ ಸಂತೋಷ ಅಂತ ತುಂಬು ಮನಸ್ಸಿನಿಂದ ತುಂಬು ಕಂಠದಿಂದ ಹೇಳ್ತೀರಲ್ವಾ? ನಿಮ್ಮಂಥವ್ರಿಲ್ದೇನೆ ನಮ್ಮಂಥವ್ರು ಖಂಡಿತ ಇಲ್ಲ. ಒಬ್ಬ ಬುದ್ಧನನ್ನು ಒಪ್ಪಿಕೊಳ್ಳದ ಈ ಜಗತ್ತಿದೆ ಅನ್ನೋದಾದರೆ ಎಷ್ಟು ಜನ ಬುದ್ಧರು ಬಂದು ಹೋದ್ರೆ ಈ ಜಗತ್ತು ಗೊತ್ತೇ ಆಗಲ್ಲ ಅಂದರೆ ಅದು ಹೇಗೆ ಬುದ್ಧನಾಗ್ಲಿಕ್ಕೆ ಸಾಧ್ಯ ಆತ? ಈತ ಬುದ್ಧ, ಈತ ಭಗವಂತ, ಈತ ಶ್ರೇಷ್ಠ ಅಂತ ಹೇಳುವ ಒಂದು ತುಂಬು ಮನಸ್ಸಿನ ಜನ ಇದ್ದಾಗ ಆತ ಶ್ರೇಷ್ಠನಾದ. ಹಾಗಾಗಿ ಜ್ಞಾನ ಇರೋರು ತುಂಬ ಜನ ಇದ್ದಾರೆ, ಆದರೆ ಅವರನ್ನು ಪೋಷಿಸುವ ಸುತ್ತಮುತ್ತಲಿನ ಜನರು ಕಡಿಮೆಯಾಗಿದ್ದಾರೆ. ನಾವು 5 ಜನ ಅಕ್ಕ ತಂಗಿಯರು 3 ಜನ, ಅಣ್ಣ ಒಂದು, ತಮ್ಮ ಒಂದು. ಅಪ್ಪ ಅಮ್ಮ ಇವಾಗ ಆರೋಗ್ಯ ಚೆನ್ನಾಗಿದ್ದಾರೆ, ಅಪ್ಪಂಗೆ 96 ವರ್ಷ, ಅಮ್ಮಂಗೆ 82 ವರ್ಷ, ಚೆನ್ನಾಗಿದ್ದಾರೆ. ಇರ್ಲಿ, ಅವರು ಶತಾಯುಷಿಗಳಾಗ್ತಾರೆ, ಯೋಚನೆ ಮಾಡಬೇಡಿ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ನಿಮ್ಮ ಮಕ್ಕಳ ವಿಚಾರವಾಗಿ ನೀವು ತಲೆ ಕೆಡಿಸ್ಕೊಳ್ಬೇಡಿ, ಅವರಿಬ್ಬರೂ ಕೂಡ ನಿಮ್ಮ ನಂಬಿಕೆಗೆ ದ್ರೋಹ ಮಾಡಲ್ಲ. ನೋಡಿ, ಚಿಕ್ಕ ಪುಟ್ಟ ಘಟನೆಗಳಾದಾಗ ನನ್ನ ಮಗ ಹಿಂಗೇನೋ ಮಾಡಿದ್ರೆ ಹೊರಗಡೆಯವ್ರು ನಮ್ಮನ್ನು ಹೇಗೆ ನೋಡ್ತಾರೆ ಅಂತ ಇಟ್ಕೊಳ್ಬೇಡಿ. ನಿಮ್ಮ ಮಗ ನಿಮಗೆ ಮುಖ್ಯ. ತಪ್ಪು ಮಾಡಿದಾಗ ತಿದ್ದಿ, ಏ ನಿನಗೆ ಮಾಡೋದ್ರಿಂದ ಹೊರಗಡೆಯವ್ರು ನಮಗೆ ಗೌರವ ಕೊಡಲ್ಲ ಅಂದರೆ ನನಗಿಂತ ಹೊರಗಡೆಯವ್ರ ಗೌರವ ಇವ್ರಿಗೆ ಹೆಚ್ಚಾಗೋದಾದರೆ ಬಿಡು, ನಾನು ಹೋಯ್ತೀನಿ ಆಚೆ ಅಂದ್ಕೊಂಬಿಟ್ಟು. ಸಿ, ಅಂಥದ್ದೇನು ನಿರ್ಧಾರ ತಂದ್ರೆ ಏನು ಮಾಡ್ತೀರಿ? ನಾವೇನು ಮಾಡೋ ಪರಿಸ್ಥಿತಿ ಇರಲ್ಲ ಅವಾಗ, ಏನಾಗ್ಬಿಡುತ್ತೆ? ಲೋ ನೋಡೋ, ಪುಣಾತ್ರ ಮಕ್ಕಳು ಉದ್ಧಾರ ಆಯ್ತವ್ರೆ. ನೀನು ಹಾಳು ಅಂದರೆ ಯಾವಾಗ ನಮ್ಮ ಅವ್ರ ಮುಂದಿನ ಮುಖಕ್ಕೆ ಬೈದು ಏನೋ ಮಾಡಿ ನೀನು ಹಂಗಿರ್ಬೇಕಿತ್ತು ಹಿಂಗಿರ್ಬೇಕಿತ್ತು ಅವ್ರು ನೋಡು ಅವ್ರು ಹಂಗವ್ರೆ. ಇಲ್ಲಮ್ಮ, ಸೂರ್ಯನ ಶಕ್ತಿ ಸೂರ್ಯನಿಗೆ, ಚಂದ್ರನ ಶಕ್ತಿ ಚಂದ್ರನಿಗೆ. ಸೂರ್ಯ ಇಲ್ಲದಾಗ ಏ ಚಂದ್ರನ್ ಬೇ ಚಂದ್ರ ಅಷ್ಟೇನಲ್ಲ ಬಿಡು ಅನ್ಬೋದು. ರಾತ್ರಿ ಹೊತ್ತು ಏ ಚಂದ್ರ ಇಲ್ದಿರಿ ಸೂರ್ಯ ಅಂದರೆ ಚಂದ್ರನ ರಾತ್ರಿ ಬಂದಾಗ ಚಂದ್ರನಿಗೆ ಬೆಲೆ ಇದೆ, ಹಗಲು ಬಂದಾಗ ಸೂರ್ಯನಿಗೆ ಬೆಲೆ ಇದೆ. ಅವರವ್ರ ಕಾಲ ಅಂತ ಬರುತ್ತೆ, ಅವ್ರು ಅವಾಗ ಮಿಂಚುತ್ತಾರೆ ಮರೆ ಆಗುತ್ತಾರೆ. ಇಲ್ಲಿ ಯಾರನ್ನು ಕೀಳಾಗಿ ನೋಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ನಿಮ್ಮ ಮಕ್ಕಳ ವಿಚಾರದಲ್ಲಿ ಭಯ ಪಡಬೇಡಿ, ಏನಾಗಬೇಕು ಅದನ್ನು ಯಾರೂ ತಪ್ಪಿಸ್ಲಿಕ್ಕಾಗಲ್ಲ. ಬಟ್ ನಿಮ್ಮ ಮಕ್ಕಳು ಇವತ್ತಿಗೂ ಒಳ್ಳೆಯವರಿದ್ದಾರೆ. ನಿಮ್ಮ ಕಣ್ಣಲ್ಲಿ ಒಂಚೂರು ಕಣ್ಣೀರು ಬಂದರೆ ಅವರು ತಡೆಯಪ್ಪ ತಿದ್ದುಕೊಳ್ಳೋಣ, ನಮ್ಮ ಅಪ್ಪ ಅಮ್ಮ ಯಾಕೋ ಹಿಂಗೆ ಆಡ್ತಿದ್ದಾರೆ, ಅವರು ನೋಯಿಸಿ ನಾನೇನೋ ಮಾಡೋದು ಬೇಡ ಅಂತ ಅವ್ರಿಗೆ ಅನ್ನಿಸ್ಬೇಕು. ಯಾವಾಗ ಅನಿಸುತ್ತೆ ಅಂದರೆ ನೀವು ಹೇಳುವುದನ್ನೇ ಕೊಂಚ ಭಾವನಾತ್ಮಕವಾಗಿ ಹೇಳಬೇಕು. ಅವ್ರನ್ನ ಕರೆಸಿ ಇವ್ರನ್ನ ಕರೆಸಿ ನ್ಯಾಯ ಮಾಡಿಸಿ ಅವ್ರನ್ನ ಘಾಸಿ ಮಾಡಿಬಿಟ್ರೆ ಎಲ್ಲಿಗೆ ಹೋಗ್ತಾರೆ ಅವರು? ಹಂಗೆ ಮಾಡಿಬಿಟ್ಟಿದ್ದಾರೆ ನಮ್ಮ ಯಜಮಾನರು, ಅವ್ರು ಅಣ್ಣನ ಅದಕ್ಕೇನು ಕರೆಸಿ ಮನೆಯಲ್ಲಿ ಹೇಳಿಸ್ಬಿಟ್ಟಿದ್ದಾರೆ. ಇಲ್ಲಮ್ಮ, ಅಂಥ ಸಮಯದಲ್ಲೆಲ್ಲ ಅವು ಘಾಸಿ ಆಗಿಬಿಡ್ತಾವೆ, ಅದು ಒಳ್ಳೆ ರೀತಿ ಅಲ್ಲ. ನಾನು ಹೇಳೋದು ಇಷ್ಟೇ, ನಮ್ಮ ಜೊತೆ ಇಲ್ಲ ಅನ್ನೋದಕ್ಕಿಂತ ಎಲ್ಲೋ ಒಂದು ಕಡೆ ಚೆನ್ನಾಗಿರ್ತಾನೆ ಅನ್ನೋ ಮಟ್ಟಿಗೆ ನೀವು ಬಂದುಬಿಟ್ಟಾಗ, ಅಯ್ಯೋ ತಡೆಯಪ್ಪ ನನ್ನ ತಂದೆ ತಾಯಿನೇ ನನ್ನ ಬಗ್ಗೆ ಇಷ್ಟು, ನಾವು ಏನಾದರೂ ಪರವಾಗಿಲ್ಲ ನನ್ನ ಮಗ ಚೆನ್ನಾಗಿರಲಿ ಅಂತ ಅವ್ರು ಅಂಥವ್ರೆ ಅಂದರೆ ಇಂಥವ್ರು ಹೆತ್ತವರನ್ನು ನಾನು ಯಾಕೆ ಬಿಟ್ಟು ಹೋಗಬೇಕು ಅಂತ ಆತನು ಬದಲಾಗುವ ಸಾಧ್ಯತೆ ಇರ್ತವೆ. ನೀವು ಅವರಿವ್ರನ್ನ ಕರ್ಕೊಂಬಂದು ಮನೇನ ಘಾಸಿ ಮಾಡಿ ಯುದ್ಧ ಭೂಮಿ ಮಾಡಿದ್ರೆ ಏ ಬಿಡುವ್ರು ಎಷ್ಟು ಮಾಡಿದ್ರು ಇಷ್ಟೇ ಅಂದ್ಕೊಂಡು ಹೋದ್ರೆ ಏನು ಮಾಡ್ತೀರಿ? ನಮ್ ದೊಡ್ಡ ಮಗ ಹೇಳ್ತಾರೆ ಈಗ ಚಿಕ್ಕವ್ರಿಗೆ ಅರುಣ ಕಿರಣ ಅಂತ ಅವ್ರ ಹೆಸರು, ದೊಡ್ಡವನ್ ಕಿರಣ ಅರುಣ್ಗೆ ಚಿಕ್ಕವನ್ಗೆ ಈಗ ಅಮಾಸ ಆ ಸೈಡ ಮುಗಿಲಿ ಶ್ರಾವಣಕ್ಕೆ ಬೇರೆ ಕಡೆ ನೋಡಿ ಮಾಡ್ಬಿಡೋಣ ಅವನ್ಗೆ ಅಂತ ಅವ್ರೆ. ನಮ್ಗೆ ದೊಡ್ಡವನ್ ಬಿಟ್ಬಿಟ್ಟು ಚಿಕ್ಕವನ್ ಮಾಡಕ್ಕೆ ಮನ್ಸಿಲ್ಲ. ಬೇಡ ಬೇಡ, ದೊಡ್ಡವನ್ ಆಗ್ಬೇಕು.
ಆಗಬಾರ್ದು. ಆ್ಯಂಡ್ ಒಳ್ಳೆಯದಾಗಲಿ, ಆ ಮಕ್ಕಳ ವಿಚಾರವಾಗಿ ಅಳಬೇಡಿ. ನೀವು ಕಾರ್ಯಕ್ರಮ ಸಾಧ್ಯವಾದಷ್ಟು ಆ ಮಕ್ಕಳಿಗೂ ಕೂಡ ಆ ಕಾರ್ಯಕ್ರಮವನ್ನು ನೋಡುವಷ್ಟು ಪ್ರೇರೇಪಣೆ ಮಾಡಿ ಹೊರಗಿನ ಜಗತ್ತಿನ ಕಷ್ಟಗಳು ಗೊತ್ತಾಗಲಿ. ನಾನು ತುಂಬಾ ನಿದ್ದೆ ಬರ್ಲೇ ಇದೆ ಅಂದ್ರೆ ಮತ್ತೆ ಮತ್ತೆ ಕೇಳ್ತಾನೆ ಇರ್ತೀನಿ. ನೈಟ್ ಫುಲ್ ಜಮಂಗಿಲ್ಲ ಅಂದ್ರು ಕೇಳ್ತಾನೆ ಇರ್ತೀನಿ. ಖುಷಿ ಆಗುತ್ತೆ ನೀನು ಮುಂದೆ ಮಾತುಗಳು ಹೇಳಕ್ಕೆ ಭಗವಂತನೇ ಕಣಪ್ಪ. ನೀನು ನಿಮ್ಮಂತ ಸಾವಿರಾರು ಕಾಲ ಜನ ಹುಟ್ಲಿ ಹಂಗೆ ಪ್ರಪಂಚ ಎಲ್ಲ ಹಂಗೆ ಇದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ ಅನ್ನೋ ಒಂಥರ ಖುಷಿ. ನೀವು ಮಾತು ಕೇಳದೆ ರಾಮನಿಗೆ ಶಬರಿ ಆಶೀರ್ವಾದ ಸಿಕ್ತಂಗಾಯ್ತು. ಒಳ್ಳೇದಾಗ್ಲಿ ನೋಡಿ, ನನಗೆ ನಿಮ್ಮ ಕಷ್ಟದ ಜೊತೆಗೆ ನಿಮ್ಮ ತುಂಬು ಹಾರೈಕೆ ಇದ್ದಾವಲ್ಲ. ನೀವೆಂಥವರು, ಯಾಕಂದ್ರೆ ಎಲ್ಲೋ ಇರೋ ಒಂದು ಮಗನನ್ನು, ನನ್ನ ಮಗ ಅನ್ನೋ ಭಾವನೆಯನ್ನು ಕೊಟ್ಟು ಆ ಶುದ್ಧ ಭಾವನೆಯಲ್ಲಿ ನೀವೊಂದು ಆಶೀರ್ವಾದ ಮಾಡ್ತೀರಲ್ಲ, ನನಗಷ್ಟು ಸಾಕು ತಾಯಿ. ನಿಮ್ಗೆ ಒಳ್ಳೆಯದಾಗಲಿ, ನಿಮ್ಮ ಇಡೀ ಕುಟುಂಬಕ್ಕೆ ಅದು ಯಾವ ಕೆಟ್ಟ ಜಂಜಾಟವೂ ಆಗದ ಹಾಗೆ, ಅದು ಯಾವ ಕೆಟ್ಟ ವಿಚಾರಗಳು ಆಚೆಯ ಹೊರಗಡೆ ಹೋಗಿ ನಿಮ್ಮ ನೆಮ್ಮದಿಯ ಕೆಡಿಸದ ಹಾಗೆ ಅವರಿಬ್ಬರೂ ಕೂಡ ನಿಮಗೆ ವರವಾಗ್ತಾರೆ ಹೊರತು ಶಾಪ ಆಗಲ್ಲ. ಹಾಗಾಗಿ ಮೌನವಾಗಿರಿ, ನಿಮ್ಮ ಕರ್ತವ್ಯ ನೀವು ಮಾಡಿದ್ದೀರಾ, ಉಳಿದಿದ್ದವ್ರಿಗೆ ಬಿಡಿ. ಯಾಕಂದರೆ ನೀನು ಹೋಗಬೇಡ ಅಂದರು ಅಥವಾ ನೀನು ಹೋಗು ಅಂದರು, ಇಲ್ಲ ಅವ್ರಿಗೆ ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಹೋಗಬಾರ್ದು ಅನ್ನೋ ಮಿನಿಮಮ್ ಆ ಸಂಸ್ಕಾರವನ್ನು ನೀವು ಬಾಲ್ಯದಿಂದ ಕೊಟ್ಟಿದ್ದೀರಾ ಅನ್ನೋದಾದರೆ, ಈಗ ನೀವು ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತ ಹೇಳೋದು ಬೇಕಾಗಿಲ್ಲ. ಯಾವಾಗ ನಾವು ಬಾಲ್ಯದಿಂದ ಕೊಟ್ಟಿರುವುದಿಲ್ವೋ ಈಗಲೂ ನಾವು ಅವ್ರಿಗೆ ತಿದಿ ಒತ್ತಬೇಕು, ನೋಡೋ ಇದಕ್ಕೆ ಹೋಗಬೇಡ ಇದಕ್ಕೆ ಹೋಗು, ಇಲ್ಲ ನಾವು ಇದನ್ನು ಆಗಲಿಂದ ಮಾಡಿಕೊಂಡು ಬಂದಿರಬೇಕು. ಸದ್ಯ ಊರಲ್ಲೆಲ್ಲ ಜಮೀನಿದೆ, ಅವ್ರವ್ರ ಬದುಕೋದು ನಾವು ಒಂದೊಂದು ಅವ್ರ ದಾರಿ ತೋರಿಸ್ತೇವೆ. ಒಂದೊಂದು ಕರ್ತವ್ಯ ಜವಾಬ್ದಾರಿ ಮುಗಿಸ್ತ್ರಿ, ನಮ್ಗೂ ನಿಮ್ದು ಇದೇಕಲ್ವಾ. ಯಾವಾಗ ಅಂದ್ರೆ ಅವಾಗ ಹೊಂಟೈತಿವಿ, ದೇಹ ಸಾಸ್ಪಿತ ಇಲ್ಲ. ಪ್ರಪಂಚ ನಿಮ್ ಮಾತುಗಳು ಕೇಳಿ ಕೇಳಿ ಒಂದು ತೂಟ ಒಂದ್ ಇಕ್ಕಳು ಬತ್ತೆ ಕ್ಷಣಕ್ಕೆ ಮಾತ್ರ ಅದಷ್ಟೇ ನಮ್ದು ಅನ್ನೋದು ಅಂತ ನಾವು ತಿಳ್ಕೊಂಡಿದ್ವಿ. ನೀವ್ ಹೇಳ್ತಿರಲ್ಲ ಸರ್, ಪಾಪ ಆತಿಗೊಮ್ಮೆ ಬ್ಲಡ್ ಕೊಡಿಸೋದು ಒಂದ್ ಹುಡುಗಿದ್ ಹೇಳ್ತೀರಿ ಹೇಳಿದ್ರಲ್ವಾ. ನಿಜ ನಿಜ, ಅಂತವ್ರು ನೋಡಿದ್ರೆ ನಾವು ನಮ್ ಕೈಲಾದ ನಾವು ಹೆಲ್ಪ್ ಮಾಡ್ಬೇಕಂತ ಅನ್ನೋ ಮನ್ಸೈತೆ ನಮಗೂ. ಖಂಡಿತ ತಾಯಿ, ಅಷ್ಟು ಎಷ್ಟೊಂದ್ ಜನ ನಮ್ಗೊಂದು ತೂಟ ಬೇರೆಯವ್ರು ಕೊಡ್ಬೇಕಂತ ಅನ್ನೋ ಮನ್ಸು ಐತೆ ನಮ್ಗೆ. ನಾವು ಸಾಕಷ್ಟು ಹಂಗೆ ಪ್ರಾಣಿ ಪಕ್ಷಿಗಳ್ ಬೀದಿ ನಾಯಿಗಳಿಗೆಲ್ಲ ಊಟ ಹಾಕಿ ನೋಡ್ತೀವಿ ನಾವು ಹಂಗೆ. ಸೂಪರ್ 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 ಸೂಪರ್. ಇಲ್ಲಮ್ಮ, ನಿಮ್ಮ ಮಾತಲ್ಲೇ ಗೊತ್ತಾಗುತ್ತೆ ನಿಮ್ಮಲ್ಲಿ ನೋಡಿ, ನಿಮ್ಮ ಕೆಲವೊಬ್ರು ನಾನು ಒಳ್ಳೆಯವಳು ಅಂತ ಹೇಳೋದು ಬೇಡ, ಅವ್ರ ಮಾತೇ ನೋಡ್ಬೋದು ನಾವು. ಹಾಗಾಗಿ ನನಗೇನು ನಮ್ಮ ಅಜ್ಜಿ ನೋಡ್ದಂಗಾಯ್ತು. ಒಳ್ಳೇದಾಗ್ಲಿ ತಾಯಿ, ನಿಮಗೆ ನನಗೆ ಬಹಳ ಸಂತೋಷ. ಚೆನ್ನಾಗಿರ್ಬೇಕು ನೀವು ಚೆನ್ನಾಗಿರ್ಬೇಕು. ನೀವು ಬಾಲ್ಯದು ಹೇಳ್ತಿರಲ್ಲ ಅದನ್ನ ಕೇಳಿ ನಾವು ಎಲ್ಲ ವಿಡಿಯೋಸ್ ಕೇಳ್ತೀವಿ. ನೀವು ನಿಮ್ಮ ಅಮ್ಮ ತಕ್ಕ ಹೋಗಿ ಅಪ್ಪ ಅಜ್ಜಿ ಮನೇಲಿ ಸಾಕಿದ್ದು, ನಿಮ್ಮ ಅಜ್ಜಿ ತಾತ ಸಾಕಿದ್ದು ಎಲ್ಲ ಕೇಳಿ ನಮ್ಗೆ ಹೆಂಗ್ ಆಗುತ್ತೆ ಹೆಂಗ್. ಅಯ್ಯೋ ಇಷ್ಟ ವಯಸ್ಸಿಗೆ ಇಷ್ಟು ಪ್ರಬುದ್ಧತೆ ಬಂದಿದೆಯಲ್ವಾ. ದೇವ್ರು ಎಲ್ಲಾರು ಹಂಗೆ ಇದ್ದಿರ್ಲಿ, ಚೆನ್ನಾಗಿರ್ಲಿ. ನೀವು ಚೆನ್ನಾಗಿರ್ಬೇಕು, ಯಾವಾಗೂ ನೀವು ಚೆನ್ನಾಗಿರ್ಬೇಕು. ಹಿಂಗೆ ನಡ್ಸ್ಕೊಡ್ತಾನೆ ನಿಮ್ಮಿಂದ ಎಷ್ಟೊಂದು ಜೀವಗಳು ನೋಡ್ತಾ ನೋಡ್ತಾನೆ. ಸಾಯ್ಬೇಕಂದಿದ್ದವರೆಲ್ಲ ಬತ್ತಿದಾರಲ್ವಾ, ಅದು ನಿಮ್ ದೇವ್ರು ಒಂದ್ ಭಾಗ ನೀವು ಒಂದ್ ಭಾಗ. ಅಷ್ಟಕ್ಕೂ ನಂಬ್ತೀನಪ್ಪ ನಮ್ಮನ್ನ. ನಿಮ್ಮ ಪಾದಕ್ಕೆ ಶರಣು ತಾಯಿ, ನಾನಷ್ಟು ಮಾತ್ರ ಹೇಳಬಲ್ಲೆ. ಆ್ಯಂಡ್ ನಾನು ತುಂಬು ಮನಸ್ಸಿನಿಂದ ನನ್ನ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿ ಹೇಳ್ತೀನಿ, ನಿನ್ನ ಮಕ್ಕಳು ನಿನಗೆ ಮೋಸ ಮಾಡಲ್ಲ, ಧೈರ್ಯವಾಗಿರು. ಹಾಗೂ ನಿನ್ನ ಮನೆ ನೀನು ಹೋದ ಮೇಲೂ ನೀನಿರೋವರೆಗೂ ಅದು ನೆಮ್ಮದಿಯ ತಾಣವಾಗಿಯೇ ಇರುತ್ತೆ. ಯೋಚನೆ ಮಾಡಬೇಡ, ದುಃಖ ಪಡಬೇಡ, ಊಟ ಬಿಡಬೇಡ, ಆರೋಗ್ಯ ಕೆಡಿಸ್ಕೊಳ್ಬೇಡ. ನೀನು ಒಂದು ಹೆಣ್ಣಾಗಿ ಒಂದು ಮನೆಯಲ್ಲಿ ನಗನಗುತ್ತಾ ಓಡಾಡೋವರೆಗೂ ಆ ಮನೆಯಲ್ಲಿ ಎಲ್ಲ ರೀತಿಯ ವಿಚಾರಗಳು, ಒಳ್ಳೆಯ ಶಕ್ತಿಗಳು ನೆಲೆಸಿರ್ತವೆ. ನಾವು ಹಿಂಗೆ ಒಂದೊಂದೇ ಮೆಟ್ಲತ್ತ ಜೀವನ ಕಷ್ಟ ಎಲ್ಲ ನೋಡ್ಕೊಂಡೆ ಅಂದ್ರೆ ಕಷ್ಟ ಸುಖ ಅಂದ್ರೆ ಏನಂತ ಗೊತ್ತಿಲ್ಲದೆ. ಆದ್ರೆ ಗೌರ್ಮೆಂಟ್ ಕೆಲ್ಸ ಅಲ್ವಾ, ಅಪ್ಪ ಅಮ್ಮ ಮನೇಲೂ ಹಂಗೆ ಎಸ್ ಎಲ್ ಸಿ ವರ್ಗು ವ್ಯವಸಾಯ ಅಪ್ಪ ಅಮ್ಮನೇ ಮಾಡಿದ್ದು. ಎಲ್ಲಾರ್ಗು ವಿದ್ಯಾಭ್ಯಾಸ ಕೊಡಿಸಿ, ಎಲ್ಲ ನಮ್ ಚೆನ್ನಾಗಿ ಕುಟುಂಬದವ್ರು ಎಲ್ಲ ಚೆನ್ನಾಗಿದ್ದಾರೆ. ಆದ್ರೆ ಬೇರೆಯವ್ರಿಗೆ ಹಸಿದಾಗ ಊಟ ಕೊಡೋದಿದೆಯಲ್ಲ ಅದು ಭಗವಂತನೇ ನೀವು ಒಬ್ರು ದೇವ್ರು ಐತೀರಿ ಅಂತ ಹೇಳ್ತಿರಲ್ಲ ನೀವು, ನಮ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಹಸಿದವ್ರಿಗೆ ಊಟ ಕೊಡ್ರಿ ಅಂತೀರಿ,
ಹೊಟ್ಟೆ ತುಂಬಿರೋರ್ಗೆ ಊಟ ಕೊಡ್ಬೇಡಿ, ಎಷ್ಟವ್ರಿಗೆ ಊಟ ಕೊಡ್ರಿ ಅಂತ. ನಮ್ ಕೈಲಿ ಆದ್ದ ನಾವು ಮಾಡ್ಬೇಕು ಬೇರೆಯವ್ರಿಗೆ. ನಮ್ ಮಗ ದೊಡ್ಡವನೆಲ್ಲ ಅನಾಥಾಶ್ರಮ ಮಕ್ಕಳುಗಳಿಗೆಲ್ಲ ಏನಾದ್ರೂ ಊಟ ಕೊಡ್ಸೋದು ಎಲ್ಲ ಮಾಡ್ತಾರೆ ನೋಡಿ. ಎಂತ ಮಕ್ಕಳನ್ನು ಹೆತ್ತಿದ್ದೀರಾ ನೀವು? ಹ್ಞೂ, ನಾನು ಯಾವಾಗಲೂ ಹೇಳೋದು, ನಿಮ್ಮಂದು ಯಾರೋ ಒಬ್ಬ ಅನ್ನ ಬಟ್ಟೆ ಏನೋ ಕೇಳಿಕೊಂಡು ಬಂದಾಗ, ಏಯ್ ನೋಡೋಕೊಳ್ಳೆ ದೊಡ್ಡ ಆಳಿದೀಯ, ಕಡಿದ್ರೆ ಊರಿಗೆಲ್ಲ ಮಾಂಸ ಆಗ್ತೀಯ, ನಿನಗೇನೋ ದುಡಿದ್ರೆ ದುಡ್ಕೊಂಡು ತಿನ್ನೋಕೆ ಕೇಳಿ ಕತೆ ಆಮೇಲೆ ಕೇಳಿ, ಫಸ್ಟು ಊಟ ಕೊಡಿ, ನಿಮ್ಮ ಪ್ರಶ್ನೆಗಳಿಗೆ ಆಮೇಲೆ ಉತ್ತರ ಪಡ್ಕೊಳ್ಳಿ, ಕೊಡ್ರಪ್ಪ ಊಟ. ಯಾರಿಗೆ ಗೊತ್ತೋ ಅವನ ಕತೆ, ಅವನ ಕತೆ ಏನಿದೆಯೋ, ನಾವೇನೋ ಹೇಳಿಬಿಡ್ತೀವಿ ಕಡಿದ್ರೆ ಊರಿಗೆ ಊಟ ಆಗಂಗಿದೆಯಾ ದುಡ್ಡು ತಿನ್ನಕ್ಕೆ ಏನು ಅಂತ, ಎಂತವನು ಒಂದಿವ್ಸ ಬೀದಿಗೆ ಬರ್ತಾನೆ, ಊಟ ಕೊಡಿ ಆಮೇಲೆ ಕತೆ ಕೇಳಿ. ಅದು ಮಾಡಲ್ಲ ಜನ, ಅದು ವಿರೋಧ ಬಗ್ಗೆ ಮಾಡ್ತಾರೆ. ನಿಜ ಅಂತ ಜನ ಅಪರೂಪ ಅಂತ ಹೇಳ್ತಿರಲ್ಲ. ನಿಜ ಕೋಟಿ ಇರೋರ್ಗೂ ಏನು ಇಲ್ಲ, ಅವ್ರಿಗೆ ನೆಮ್ಮದಿ ಇರಲ್ಲ. ಒಂದೊತ್ತು ಊಟ ಕೊಟ್ರೆ ಎಷ್ಟು ದೇವ್ರ ಮೇಲೆ ಲೆಕ್ಕ ಬರೀತಾ ಇರ್ತಾನೆ. ನಮ್ದೇನಿಲ್ದೇ ನಮ್ ಲೆಕ್ಕ ಬರೀತಾ ಇರ್ತಾನೆ. ನಾವ್ ಇವತ್ತು ಪೂರ್ತಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾವ್ ಹೊರ್ಗಡೆ ಹೋದವ್ರಲ್ಲ, ಅವಾಗಿಂದನು ಒಬ್ಬೊಬ್ರೇ ಓಡಾಡಲ್ಲ, ಎಲ್ಲ ಮನೆಗೆ ತಂದು ಕೊಡ್ತಾರೆ. ಯಾವಾಗೂ ಹೋದಿದ್ರು ಹೊರ್ಗಡೆ ಹೋಗಲ್ಲ ಒಬ್ಬೊಬ್ರೆ, ಹಂಗೆ ಎಲ್ಲ ತಂದು ಕೊಡ್ತಾರೆ. ಯಾವಾಗಿಂದನು ಹಂಗೇ ಇದ್ದೀವಿ. ಇರ್ಲಿ ಅಮ್ಮ, ನಿಮ್ಮ ಬದುಕು ದಾನ ಮಾಡೋದು ಅಂದ್ರೆ ನಮಗೂ ತುಂಬಾ ಇಷ್ಟ. ಒಳ್ಳೇದಾಗ್ಲಿ, ಕಷ್ಟದಲ್ಲಿರೋರ್ಗೆ ಒಳ್ಳೇದ್ ಮಾಡ್ಬೇಕು. ನಮ್ ದೇವ್ರ ಇಷ್ಟಾರ ಕೊಟ್ಟವನಲ್ಲ, ಬೇರೆಯವ್ರು ನೋಡಿ ನಾವು ಖುಷಿ ಪಟ್ಕೊಂಡು ನಾವು ಬೇರೆಯವ್ರು ಕೊಟ್ರಿ ಭಗವಂತ ಇನ್ನು ನಮ್ ಡಬಲ್ ಕೊಡ್ತಾನೆ ಅನ್ನೋ ನಂಬಿಕೆ ನಮ್ಗೈತೆ. ಖಂಡಿತ ನೀವು ಕೊಟ್ಟಿದ್ದೆಂದು ವ್ಯರ್ಥ ಆಗಲ್ಲ, ಅದು ಇನ್ನೊಂದು ರೂಪದಲ್ಲಿ ನಿಮ್ಮನ್ನು ಬಂದು ಸೇರುತ್ತೆ. ನಿಮ್ಗೆ ಒಳ್ಳೆಯದಾಗಲಿ ಆ್ಯಂಡ್ ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿ ಆಶೀರ್ವಾದ ಮಾಡಿದ್ದೀರಿ. ಹಾಗೂ ನಾನು ಭರವಸೆಯಿಂದ ಹೇಳ್ತೀನಿ, ನೀವು ಆಲೋಚಿಸುತ್ತಿರುವ ಅಥವಾ ನೀವು ನಿರೀಕ್ಷೆ ಮಾಡ್ತಾ ಇರೋ ಆ ಯಾವ ಕೆಟ್ಟದ್ದು ನಿಮ್ಮ ಮನೆಯಲ್ಲಿ ಜರುಗುವುದಿಲ್ಲ. ಧೈರ್ಯವಾಗಿರಿ, ದೇವರನ್ನು ನಂಬಿ, ಮನೆ ದೇವರನ್ನು ನಂಬಿ, ಪ್ರೀತಿಯಿಂದ ನಗನಗ್ತಾ ಮಗ ಬಂದ. ನಾನು ಹೇಳಿದ್ನಲ್ಲ, ಮಕ್ಳ ಮುಂದೆ ಒಂದು ಒಳ್ಳೆ ಒಳ್ಳೆ ಮಾತಾಡಿಯೋರ ಬಗ್ಗೆ ಅಥವಾ ಅವ್ರಿಗೆ ಕೇಳಿಸೋ ಥರ ನಿಮ್ಮ ಮಕ್ಳ ಬಗ್ಗೆ ಬೇರೆಯವ್ರಿಗೆ ಒಳ್ಳೆ, ಏ ನನ್ನ ಮಕ್ಕಳು ಅದ್ಭುತ ಕಣು, ಯಾಕಂದರೆ ಅಯ್ಯೋ ನಮ್ಮ ಅಪ್ಪ ಅಮ್ಮ ಇಷ್ಟು ನಂಬಿಕೆ ಇಟ್ಟಿದ್ದಾರ ಅಂತ ಅವ್ರಿಗೆ ಗೊತ್ತಾಗದೆ ಹೋದರೆ ಅಯ್ಯೋ ಬಿಡೋ, ಅವ್ರು ಬೈತಲೇ ಇರ್ತಾರೆ ಯಾವಾಗಲೂ, ಅವ್ರದ್ದು ಒಳ್ಳೆ ಕಾಟ ಆಯಿತು ಅಂತ. ಅಂದರೆ ಅಪ್ಪ ಅಮ್ಮನ ಬಗ್ಗೆ ಯಾವಾಗ ಒಂದು ಮಗುವಿಗೆ ಏಥೋ ಇವ್ರು ಯಾವಾಗಲೂ ಬೈತಾ ಇರ್ತಾರೋ ಅಂದರೆ ಈ ಭಾವನೆ ಬರುತ್ತಲ್ಲ, ನೀನು ಯಾವತ್ತೋ ಒಂದು ದಿವಸ ಒಳ್ಳೇದು ಹೇಳೋಕೆ ಹೋದರೂ ಏ ತಲೆಗೆ ಹಾಕ್ತಾನಪ್ಪ ಇವನು ಅನ್ನೋ ಭಾವನೆ ಬಂದುಬಿಡುತ್ತೆ. ಒಳ್ಳೇದೇಳಿ, ಪರವಾಗಿಲ್ಲ ಅವನೇನು ತಪ್ಪು ಮಾಡಿದ್ದಾನ ಪರವಾಗಿಲ್ಲ ಹೇಳಿ ಒಳ್ಳೇದ, ಯಾಕಂದರೆ ಎಲ್ಲವನ್ನು ಒಡೆದು ಬಡದೆ ಸರಿ ಮಾಡಲಿಕ್ಕಾಗಲ್ಲ. ನೀವು ಯಾವಾಗ ನಿಮ್ಮ ಮಕ್ಕಳು ಬಗ್ಗೆ ಒಳ್ಳೇದು ಹೇಳ್ತೀರಾ, ನಿಮ್ಮ ಮಕ್ಕಳಿಗೂ ನಿಮ್ಮ ಬಗ್ಗೆ ಒಳ್ಳೆ ಭಾವನೆನೇ ಬರುತ್ತೆ. ನಮ್ಮ ಯಜಮಾನ್ರು ಒಂದೆರಡು ತಪ್ಪು ಮಾಡೋದ್ರಿಂದ ನನಗೆ ತುಂಬಾ ಬೇಜಾರು. ನಮ್ಮ ಯಜಮಾನ್ರು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾರೆ. ಇರಲಿ ಅಮ್ಮ, ಆ ವಿಚಾರವಾಗಿ ನಿಮ್ಮ ಯಜಮಾನ್ರ ವಿಚಾರವಾಗಿ ನೀವೇನು ಹೇಳೋಕೆ ಹೋಗಬೇಡಿ. ಆದರೆ ಒಬ್ಬ ತಾಯಿಯಾಗಿ ನಾನು ಹೇಳಿದ್ದನ್ನು ನೀವು ಪಾಲಿಸಿ. ಆ್ಯಂಡ್ ಆತ ಹೇಗೋ ನನಗೆ ಗೊತ್ತಿಲ್ಲ, ಆದರೆ ನೀವು ದೇವ್ರಂತ ಮನಸ್ಥಿತಿ ಹೊಂದಿರತಕ್ಕಂಥವ್ರು. ಬೇರೆಯವ್ರಿಗೆ ಕೇಳ ಕೇಳ್ದಂಗೆ ಕೊಟ್ಟು ಬಿಟ್ಟು ಬಂದ್ಬಿಡ್ತಾರೆ, ಲೆಕ್ಕ ಹೇಳಲ್ಲ ಬೊಕ್ಕ ಹೇಳಲ್ಲ, ಹಂಗೆ ನಮ್ಮ ಯಜಮಾನ್ರು ಒಂಥರ. ಇರಲಿ ಅಮ್ಮ, ನಾವು ಅಲ್ಲೇ ಮನ್ಸು ಐತೆ. ಆದರೆ ಡ್ರಿಂಕ್ಸ್ ಮಾತ್ರ ಫ್ರೆಂಡ್ಸ್ಗಳಿಂದ ಕಲ್ತುಬಿಟ್ಟು ಬಿಡೋಕ್ಕಾಗಲ್ಲ, ಅದೊಂದು ಬೇಜಾರು. ಮನೇಲೇ ಮಾಡಿರಿ, ಹೊರಗಡೆ ಮಾಡಬೇಡ್ರಿ ಡ್ರಿಂಕ್ಸ್ ಅಂದರೆ ಕೇಳಲ್ಲ. ಎಲ್ಲೂ ಮಾಡಬೇಡಿ ಅಂತ ಹೇಳಬೇಕು, ಆಗ್ಬಿಡ್ತಾರೆ. ಒಳಗಡೆ ಮಾಡಿದ್ರೆ ನೀವು ಹೇಳ್ದಂಗ ಆಯ್ತಲ್ವಾ, ಅದೆಂತದ್ದು? ಯಾರಾದ್ರೂ ಅಷ್ಟೇ, ಅಟ್ ಲೀಸ್ಟ್ ಅವ್ರು ಸಾಯೋ ಮುನ್ನ ಎಂಥದ್ದೊಂದು ಕೆಟ್ಟ ಚಟವನ್ನ ಬಿಡಿಸಿ ಹೋಗ್ಬೇಕು, ಇಲ್ಲಾಂದ್ರೆ ಅದು ಜನ್ಮ ಜನ್ಮಾಂತರಕ್ಕೂ ಅಂಟುವಂಥದ್ದು. ಅದು ಅಂದ್ರೆ ಸ್ವಲ್ಪ ಹುಷಾರಿಲ್ಲದೆ ಇದ್ದಾಗ ಒಂದ್ ಎರಡು ತಿಂಗಳು ಬಿಟ್ಟಿದ್ರು, ಹಂಗೆ ಬಿಟ್ಬಿಟ್ಟಿದ್ರು ಎಷ್ಟೊಂದು ಚೆನ್ನಾಗಿರೋದು. ಒಳ್ಳೇದಾಗ್ಲಿ ಅಮ್ಮ, ಸಾಧ್ಯವಾದ್ರೆ ನಿಮ್ಗೆ ಅಂಥದ್ದೇನು ಅವ್ರ ಜೊತೆ ಮಕ್ಕಳ ಜೊತೆ ಯಾವಾಗಾದ್ರೂ ಮಾತಾಡಿಸ್ಬೇಕು ಅನ್ಸಿದ್ರೆ ದಯವಿಟ್ಟು ಕರೆ ಮಾಡಿ ಮಾತಾಡಿ, ನಿಮ್ಗೆ ಒಳ್ಳೇದಾಗಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಕರೆ ಮಾಡಿದ್ದಕ್ಕೆ. ನೋಡಿ ಯಾಕೆ ಎಷ್ಟು ರಭಸವಾಗಿ ಎಷ್ಟು ಪ್ರೀತಿಯಿಂದ, ಆ ರಭಸವಾದ ಮಾತಿನಲ್ಲೂ ಪ್ರೀತಿ ತುಂಬಿತ್ತು ಅನ್ನೋದು ವಿಶೇಷ. ನನಗೆ ಯಾವಾಗಲೂ ಅನಿಸೋದು ಇವರು ನೋಡಿ, ಒಬ್ಬ ತಂದೆ ಮಕ್ಕಳ ವಿಚಾರದಲ್ಲಿ ಯಾರ್ಯಾರನ್ನೋ ಕರೆಸಿ ನ್ಯಾಯ ಮಾಡಿ ಏನೇನೋ ಮಾಡಿ ಸ್ವಲ್ಪ ರಂಪಾಟ ಮಾಡಿದ್ರು, ತಾಯಿಯಾದ ಆ ಮನಸ್ಸಿದೆಯಲ್ಲ, ಅಯ್ಯೋ ಹಿಂಗೆ ಮಾಡಿದ್ರೆ ಎಲ್ಲ ಮಕ್ಕಳು ಮರ್ಯಾದೆ ಹೋಗುತ್ತೋ, ತಾಯಿ ಇರೋದೇ ಅದು.
ಹಾಗಾಗಿ ನನಗನ್ಸುತ್ತೆ ಈ ಮಕ್ಕಳನ್ನು ಹೇಗೆ ನೋಡ, ಅದು ಚಿಕ್ಕ ಮಕ್ಕಳಾದರೂ ಸರಿ ದೊಡ್ಡವರಾದರೂ ಸರಿ ಮಕ್ಕಳು ಮಕ್ಕಳೇ. ಹಾಗಾಗಿ ನಾವು ಅವರ ತಪ್ಪುಗಳನ್ನು ಹೇಳಬೇಕು, ನಿಜ ಹೇಗೆ ಹೇಳಬೇಕು ಎಲ್ಲಿ ಹೇಳಬೇಕು ಇದರ ನಡುವೆ ಒಂದು ಚಿಕ್ಕ ವ್ಯತ್ಯಾಸ ಇದೆ. ದಯವಿಟ್ಟು ಅದನ್ನು ರೂಢಿಸ್ಕೊಳ್ಳೋದು ಬಹಳ ಉತ್ತಮ ಅಂತ ನನಗನ್ಸುತ್ತೆ. ಒಳ್ಳೆಯದಾಗಲಿ ತಾಯಿ.